ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನಿಡಲ್ ಬಂದು 10 ತಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಬೀಡ್ಸ್ಗಳನ್ನೂ ಕೂಡ ತೊಗೊಂಡಿದ್ದೀನಿ, ಮುಂದೆ ತೋರಿಸ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ, ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿದ್ದೀನಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ. ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾಯಿದ್ದೀನಿ, ಸೆಕ್ಯೂರ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ 2 ಟೈಮ್ಸ್ ಈ ರೀತಿ ಲಾಕ್ ಮಾಡಿ. ಇದನ್ನು ನಾವು ಸಿಂಗಲ್ ಕ್ರೋಷ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಇವಾಗ ನಾನು 4 ಚೈನ್ಗಳನ್ನ ಹಾಕ್ಕೊಂಡೆ. 4 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೊಂದು ತುಂಬ ಈಸಿ ಡಿಸೈನು, ಎಲ್ಲರೂ ಕೂಡ ಹಾಕ್ಕೊಳ್ಬೋದು, ತುಂಬ ಈಸಿ ಇದೆ, ಆದಷ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಬೋದು. 4 ಚೈನನ್ನು ಹಾಕಿ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ನ ಹಾಕ್ಕೊಳ್ತಾಯಿದ್ದೀನಿ. ಇಲ್ಲಿ ಇಂಥದ್ದೇ ಬೀಡ್ಸ್ಗಳಂತ ಏನಿಲ್ಲ, ನೀವು ಚೇಂಜಸ್ ಮಾಡ್ಕೊಳ್ಬೋದು. ಒಂದು ಬೀಡ್ನ ನಾನು ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೇ ಲಾಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಗೆಜ್ಜೆ ಬೀಡ್ನ ಹಾಕ್ಕೊಂಡಿದ್ದೀನಲ್ವ, ಅದ್ರ ಬದಲಿಗೆ ನೀವು ರೌಂಡ್ ಶೇಪ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು, ಬಿಗ್ ಸೈಜ್ ಆದರೂ ಹಾಕ್ಕೊಳ್ಬೋದು, ಸ್ಮಾಲ್ ಸೈಜ್ ಬೀಡ್ ಆದರೂ ಹಾಕ್ಕೊಳ್ಬೋದು. ನಂತರ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ಸೇಮ್ ಬೀಡ್ನೇ ಹಾಕ್ಕೊಳ್ತೀನಿ, ಗೆಜ್ಜೆ ಬೀಡ್ಸನ್ನು ಥ್ರೆಡ್ಡಿಗೆ ಹಾಕಿ ಅದನ್ನು ಕೂಡ ಲಾಕ್ ಮಾಡ್ಕೊಳ್ತಾಯಿನಿ. ಬೀಡ್ ಲಾಕ್ ಮಾಡ್ತಾಯಿನಿ, ಹಾಗೇನಾದರೂ ಲಾಕ್ ಮಾಡ್ಬೋದು, ಬಟ್ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ ಬೀಡ್ ಲಾಕ್ ಮಾಡೋದ್ರಿಂದ. ನಂತರ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಷ 2 ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾಯಿನಿ. ಫ್ರೆಂಡ್ಸ್, ಇಲ್ಲಿ ಮಧ್ಯದಲ್ಲಿ ಬೇಕಿದ್ರೆ ನೀವು ಫ್ಲವರ್ ಬೀಡ್ಗಳನ್ನ ಹಾಕ್ಕೊಳ್ಬೋದು. ನಾನು ಈ ರೀತಿ ಬೀಡ್ನ ಹಾಕ್ಕೊಳ್ತಾಯಿನಿ. ಸೊ ಚೇಂಜಸ್ ಮಾಡ್ಕೊಳ್ಬೋದು, ಇಂಥದ್ದೇ ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಆದಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಬಟ್ಟೆ ಮೇಲೆ ಲಾಕ್ ಮಾಡ್ತೀನಿ. ಎಳ್ದು ಲಾಕ್ ಮಾಡ್ತಾ ಇಲ್ಲ, ಅದು ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾವು ಮತ್ತೆ ಬೀಡ್ಸನ್ನು ಹಾಕ್ಕೊಳ್ಬೇಕು. ಸೊ ಗೆಜ್ಜೆ ಬೀಡ್ಸನ್ನು ಹಾಕ್ಕೊಳ್ತಾಯಿನಿ. ಇಲ್ಲೂ ಕೂಡ ನಾವು 2 ಬೀಡ್ಸನ್ನು ಹಾಕ್ಕೊಳ್ಬೇಕು, ಗೆಜ್ಜೆ ಬೀಡ್ಸ್ಗಳನ್ನ 2 ಗೆಜ್ಜೆಗಳನ್ನ ಹಾಕ್ಕೊಳ್ಬೇಕು. ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕಿ, ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿ ಅದನ್ನು ಬಟ್ಟೆ ಮೇಲೆ ಲಾಕ್ ಮಾಡ್ತೀನಿ. ಬಟ್ಟೆ ಮೇಲೆ ಲಾಕ್ ಮಾಡಿ ನಂತರ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾಯಿನಿ. ಫ್ರೆಂಡ್ಸ್, ಇದೊಂದು ತುಂಬ ಈಸಿ ಡಿಸೈನ್, ಒಂದು 1/2 ಗಂಟೆ ಒಳಗಡೆ ಹಾಕ್ಕೊಳ್ಬೋದು. ಬೇಬಿ ಕುಚ್ಚ ಹಾಕ್ತೀವಲ್ಲ ಆ ರೀತಿ, ಈ ರೀತಿ ಬೀಡ್ಗಳನ್ನ ಹಾಕ್ಕೊಂಡು ಬೇಬಿ ಕುಚ್ಚನ್ನು ಕಟ್ಕೊಳ್ಳಿ. ತುಂಬ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ, ಮತ್ತು ತುಂಬ ಈಸಿನೂ ಕೂಡ. ಆದಷ್ಟು ಬೇಗನೆ ಒಂದು ಡಿಸೈನ್ ಬೇಕು ಅನ್ನೋರಿಗೊಮ್ಮೆ ಟ್ರೈ ಮಾಡ್ಬೋದು. ನೋಡ್ತಿರ್ಬೋದು, ಸ್ಟಾರ್ಟಿಂಗು 5 ಚೈನ ಹಾಕಿದ್ದೀನಿ, ಸಾರಿ 4 ಚೈನ ಹಾಕಿದ್ದೀನಿ. ನಂತರ 2 ಗೆಜ್ಜೆ ಬೀಡ್ಸನ್ನು ಹಾಕಿ ಮಧ್ಯದಲ್ಲಿ ಒಂದು ಫ್ಲವರ್ ಬೀಡ್ಸನ್ನು ಹಾಕಿ ಫ್ಲ್ಯಾಟ್ ಆಗಿರುವಂಥದ್ದು. ನಂತರ ಮತ್ತೆ 2 ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಳ್ತಾ ಬರಬೇಕು. ಇವಾಗ ನಾನು 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ ಎಷ್ಟು ಹಾಕಿರ್ತೀರೋ ಅಷ್ಟು, ಅಂದರೆ 5 ಚೈನ್ ಹಾಕಿದರೆ 5 ಚೈನ್ ಹಾಕ್ಕೊಳ್ಳಿ, ನಾನು 4 ಚೈನ್ ಹಾಕಿದ್ದೆ. ಸೊ 4 ಚೈನನ್ನೇ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾಯಿನಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದೇ ರೀತಿ ನಾವು 2 ಗೆಜ್ಜೆ ಬೀಡ್ಸನ್ನು ಹಾಕ್ಕೊಳ್ಬೇಕು. 2 ಬೀಡ್ಸ್ಗಳನ್ನ ಹಾಕ್ಕೊಳ್ಬೇಕು. ಒಂದು ನಿಡಲ್ ಮೇಲೆ 2 ಬೀಡ್ಗಳನ್ನ ತಗೊಂಡಿದ್ದೀನಲ್ವ, ಸೊ ಅಭ್ಯಾಸ ಇರೋದ್ರಿಂದ ಈ ರೀತಿ ಹಾಕ್ಕೊಳ್ತಾಯಿನಿ, ಬೇಗನೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇನ್ನು ಒಂದು ಬೀಡ್ನ ಹಾಕ್ಕೊಂಡೆ, ಅದನ್ನು ಕೂಡ ಲಾಕ್ ಮಾಡಿಕೊಂಡು ನಂತರ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸಾರಿ, ಬೀಡ್ ಲಾಕ್ ಮಾಡೋದ್ರಿಂದ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ. ಸೊ ಈ ರೀತಿ ಇವಾಗ ನಾನು ಮಧ್ಯದಲ್ಲಿ ಒಂದು ಬೀಡ್ನ ಹಾಕ್ಕೊಳ್ತಾಯಿನಿ. ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ನಂತರ ಥ್ರೆಡ್ಡಿಗೆ ಪಾಸ್ ಮಾಡಬೇಕು. ಥ್ರೆಡ್ಡಿಗೆ ಪಾಸ್ ಮಾಡಿ ಆ ಬೀಡ್ನ ಲಾಕ್ ಮಾಡಬೇಕು. ಇವಾಗ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಇವಾಗ ಈ ಸೈಡು ಕೂಡ 2 ಬೀಡ್ಸ್ಗಳನ್ನ ಹಾಕ್ಕೊಳ್ತೀನಿ. ನಾನು ಈ ಸೈಡು ಕೂಡ 2 ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ಕುಚ್ಚನ್ನು ಕಟ್ಟೋದಕ್ಕೆ 4 ಚೈನ್ನ ಹಾಕ್ಕೊಳ್ತೀನಿ, 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಂತರ ಮತ್ತೆ ನಾನು ಗೆಜ್ಜೆ ಬೀಡ್ಸನ್ನು ಹಾಕ್ಕೊಳ್ತೀನಿ. ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ. ಸೊ ನೋಡ್ತಿರ್ಬೋದು, ತುಂಬ ಕ್ಯೂಟ್ ಆದ ಡಿಸೈನ್ ಫ್ರೆಂಡ್ಸ್, ತುಂಬ ಈಸಿ ಡಿಸೈನು, ಏನು ಕಷ್ಟ ಏನಿಲ್ಲ.
ಇವಾಗ ತಾನೆ ನೀವೇನಾದರೂ ಕ್ರೋಷ ವರ್ಕ್ ಕಲಿತಿದ್ರೆ ಈ ರೀತಿ ಡಿಸೈನ್ ಟ್ರೈ ಮಾಡಿ, ಬರೀ ಚೈನ್ಗಳನ್ನ ಹಾಕ್ಕೊಳ್ಳೋದು ಲಾಕ್ ಮಾಡೋದು ಬಂದರೆ ಸಾಕು. ಸೊ ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನಾನಿಲ್ಲಿ ಪೂರ್ತಿ ಡಿಸೈನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಈ ಗೆಜ್ಜೆ ಬೀಡ್ಸ್ ಏನಿದೆ ಅದು ಅಕ್ಕಪಕ್ಕ ಈ ರೀತಿ ಜರುಗಾಡ್ತಾ ಇರುತ್ತೆ, ಏನು ತೊಂದರೆ ಇಲ್ಲ ಫ್ರೆಂಡ್ಸ್, ಅದು ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ. ಸೊ ಕೊನೆಯಲ್ಲೂ ಕೂಡ 4 ಚೈನ್ ಹಾಕಿ 2 ಸಲ ಸಿಂಗಲ್ ಕ್ರೋಷನ ಮಾಡಿ ನಂತರ ಎಕ್ಸ್ಟ್ರಾ ಒಂದು 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಥ್ರೆಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಫಿನಿಷಿಂಗ್ ಕಾಣಿಸುತ್ತೆ. ಈ ರೀತಿ ಡಿಸೈನ್ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 60 ಎಳೆ ಥ್ರೆಡ್ನನ್ನು ತಗೊಂಡಿದ್ದೀನಿ, ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ 120 ಎಳೆ ದಾರ ಆಗುತ್ತೆ. ಈ ರೀತಿ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಥ್ರೆಡನ್ನು ಮೇಲೆ ಕೆಳಗಡೆಯಿಂದ ಮೇಲೆ ತಂದು ಇಲ್ಲಿ ನಾನು ಶಾರ್ಟಾಗಿ ಕುಚ್ಚನ್ನು ಅಂದರೆ ಬೇಬಿ ಕುಚ್ಚಿಗಿಂತ ಚಿಕ್ಕದಾಗಿ ಕಟ್ಟುತ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಕುಚ್ಚನ್ನು ಕಟ್ಕೊಳ್ಬೋದು. ಈ ರೀತಿ ನೀಟಾಗಿ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿಕೊಂಡು ನಾನು ಹೂ ಕಟ್ತೀವಲ್ಲ ಆ ರೀತಿಯಾಗಿ ಕಟ್ತಾ ಇದ್ದೀನಿ. ನಿಮಗೆ ಈ ರೀತಿ ಅಭ್ಯಾಸ ಇಲ್ಲ ಅನ್ನೋದಾದರೆ ನಾರ್ಮಲ್ ಸೂಜಿಗೆ ಜರಿ ಥ್ರೆಡನ್ನು ಹಾಕ್ಕೊಂಡು ಸೂಜಿ ದಾರದಲ್ಲಾದರೂ ಕಟ್ಕೊಳ್ಬೋದು. ನನಗೆ ಇದು ತುಂಬ ಈಸಿ ಅನಿಸುತ್ತೆ, ಹಾಗಾಗಿ ನಾನು ಸ್ವಲ್ಪ ಕುಚ್ಚನ್ನು ಕಟ್ಟಬೇಕಿದ್ರೆ ಇದೇ ರೀತಿ ಕಟ್ಕೊಳ್ತೀನಿ. ಈ ರೀತಿ ಒಂದು 4-5 ರೌಂಡ್ ಸುತ್ತಬೇಕು, ನಂತರ ಹೂ ಕಟ್ಟೋ ರೀತಿ ಒಂದು 2 ನಾಟ್ ಹಾಕ್ಕೊಂಡು ಈ 2 ಥ್ರೆಡನ್ನು ಹಿಂದೆ ತಗೊಂಡೋಗಿ ಮತ್ತೆ 2 ನಾಟ್ ಹಾಕ್ಕೊಳ್ಬೇಕು. 2-3 ನಾಟ್ ಹಾಕ್ಕೊಳ್ಳಿ, ಈ ಜರಿ ಥ್ರೆಡ್ ಮೇಲ್ಭಾಗದಲ್ಲಿ ಬಿಟ್ಟಿರ್ತೀವಲ್ಲ ಅದನ್ನು ಹಿಂದೆ ತಗೊಂಡೋಗಿ ಇಲ್ಲ ಸ್ವಲ್ಪ ಜರಿ ಥ್ರೆಡನ್ನು ಕಟ್ ಮಾಡಿ 2 ಥ್ರೆಡನ್ನು ಹಿಂದೆ ನಾರ್ಮಲಾಗಿ ಗಂಟು ಹಾಕ್ಕೊಳ್ಬೇಕು. ಈ ರೀತಿ ಒಂದು 2 ಸತಿ ನಾಟ್ ಹಾಕ್ಕೊಳ್ಳಿ, ಅದು ಬಿಚ್ಚೋಗಲ್ಲ ಫ್ರೆಂಡ್ಸ್, ತುಂಬ ಟೈಟಾಗಿರುತ್ತೆ. 2-3 ನಾಟ್ ಹಾಕ್ಕೊಂಡು ಇನ್ನು ಎಕ್ಸ್ಟ್ರಾ ಜರಿ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ ಮಾಡ್ಕೊಳ್ಳಿ. ತುಂಬ ಶಾರ್ಟಾಗಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದು ಡಿಸೈನು ಕೂಡ ತುಂಬ ಚಿಕ್ಕದಲ್ವ, ಹಾಗಾಗಿ ಸ್ಲೀವ್ಸ್ಗಳಿಗೂ ಕೂಡ ಈ ರೀತಿ ವರ್ಕ್ ಮಾಡ್ಕೊಳ್ಬೋದು, ಕುಚ್ಚನ್ನು ಸ್ಕಿಪ್ ಮಾಡಿ ಈ ರೀತಿ ವರ್ಕ್ ಮಾಡ್ಕೊಳ್ಬೋದು, ದುಪ್ಪಟ್ಟಗಳಿಗೂ ಕೂಡ ಹಾಕ್ಕೊಳ್ಬೋದು. ತುಂಬ ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ, ತುಂಬ ಈಸಿನೂ ಕೂಡ ಇದೆ. ಎಲ್ಲದಕ್ಕೂ ಕೂಡ ನಾನು ಕುಚ್ಚನ್ನು ಹಾಕಿದ್ದೀನಿ, ನೋಡ್ತಿರ್ಬೋದು ತುಂಬಾ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್. ಈ ರೀತಿ ಡಿಸೈನ್ ಕಾಣಿಸುತ್ತೆ, ತುಂಬ ಕ್ಯೂಟ್ ಆದ ಡಿಸೈನು. ಪ್ರೈಸ್ ಬಂದು 250-300 ಚಾರ್ಜ್ ಮಾಡ್ಬೋದು, ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಕುಚ್ಚು ಮಧ್ಯದಲ್ಲೊಂದು ಫ್ಲವರ್ ಬೀಡ್ನ ಹಾಕಿದ್ದೀನಲ್ವಾ, ಅದಕ್ಕೂ ಮತ್ತು ಕುಚ್ಚಿಗೂ ಸ್ವಲ್ಪ ದೂರ ದೂರ ಇರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಗೆಜ್ಜೆಗಳನ್ನ 2-2 ಗೆಜ್ಜೆ ಆದಮೇಲೆ ಒಂದು ಫ್ಲವರ್ ಬೀಡ್ನ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಒಂದು ಗೆಜ್ಜೆ ಬೀಡ್ನ ಹಾಕಿ ನಂತರ ಫ್ಲವರ್ ಬೀಡ್ನ ಹಾಕಿ ನಂತರ ಗೆಜ್ಜೆ ಬೀಡ್ನ ಹಾಕ್ಕೊಳ್ಬೋದು. ಸೊ ಚೇಂಜಸ್ ಮಾಡ್ಕೊಳ್ಬೋದು, ಈಗೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ತುಂಬ ನೀಟಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಹಾಗೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಒಂದು 1.5-3 ಗಂಟೆ ಒಳಗಡೆ ಹಾಕ್ಕೊಳ್ಬೋದು, ತುಂಬ ಈಸಿ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.